ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಎಸ್ ಮೋಕ್ಷ ಜಿ ಕೆ ಬಿಟ್ಸ್. ಫ್ರೆಂಡ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಜಿ ಕೆ ಬಿಟ್ಸ್ ಆಫ್ 3rd September 2018 ಫ್ರಮ್ ಕೆ ಎಸ್ ಮೋಕ್ಷ, ಪ್ರೆಸೆಂಟೆಡ್ ಬೈ ಪ್ರಶಾಂತ್ ಎಸ್ ಎನ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವೆಶನ್. ಹೂ ಇಸ್ ದ ಹೆಡ್ ಆಫ್ ದಿ 21 ಮೆಂಬರ್ ಪಿ ಎಮ್ ಸ್ಟಿಯಾಕ್ ಕಾನ್ಸ್ಟಿಟ್ಯೂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್? ದ ಆನ್ಸರ್ ಈಸ್ ಕೆ ವಿಜಯ್ ರಾಘವನ್. ಕೇಂದ್ರ ಸರ್ಕಾರದಿಂದ ರಚಿತವಾದ 21 ಸದಸ್ಯರ ಪಿ ಎಂ ಸ್ಟಿಯಾಕ್, ಇದರ ಮುಖ್ಯಸ್ಥರು ಯಾರು? ಉತ್ತರ, ಕೆ ವಿಜಯ್ ರಾಘವನ್. ಸ್ನೇಹಿತರೆ, ಈ ಪಿ ಎಂ ಸ್ಟಿಯಾಕ್ದ ವಿಸ್ತೃತ ರೂಪ ಪ್ರೈಮ್ ಮಿನಿಸ್ಟರ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಅಡ್ವೈಸರಿ ಕೌನ್ಸಿಲ್, ಅಂದರೆ ಪ್ರಧಾನಮಂತ್ರಿಗಳ ವಿಜ್ಞಾನ ತಂತ್ರಜ್ಞಾನ ಮತ್ತು ಅನ್ವೇಷಣಾ ಸಲಹಾ ಮಂಡಳಿ. ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದಿಂದ ರಚಿತವಾಗಿದ್ದು ವಿಜ್ಞಾನ ತಂತ್ರಜ್ಞಾನ ಮತ್ತು ಅನ್ವೇಷಣೆಗಳ ಮೇಲಿನ 21 ಸದಸ್ಯರ ಸಲಹಾ ಮಂಡಳಿಯಾಗಿದೆ. ಸ್ನೇಹಿತರೆ, ಈ ಮಂಡಳಿಯಲ್ಲಿ ಒಬ್ಬ ಮುಖ್ಯ ವೈಜ್ಞಾನಿಕ ಸಲಹೆಗಾರರನ್ನು ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಸ್ನೇಹಿತರೆ, ಈ ಮಂಡಳಿ ಪ್ರಧಾನಮಂತ್ರಿಗಳಿಗೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಅನ್ವೇಷಣೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸಲಹೆ ನೀಡುತ್ತದೆ. ಸ್ನೇಹಿತರೆ, ಇದು ಪ್ರಧಾನಿಗಳ ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನಕ್ಕೆ ಸಹಕರಿಸುತ್ತದೆ. ಅಲ್ಲದೆ ಈ ಮಂಡಳಿಯು ವಿಜ್ಞಾನ ತಂತ್ರಜ್ಞಾನ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಸಕಾಲದಲ್ಲಿ ಅನುಷ್ಠಾನಗೊಳಿಸುವುದು ಇವುಗಳ ಈ ಸಲಹಾ ಮಂಡಳಿಯ ಮುಖ್ಯ ಉದ್ದೇಶ. ಸ್ನೇಹಿತರೆ, ದ ಸೆಕೆಂಡ್ ಸ್ಲೈಡ್ ಸೇಸ್ ಹೂ ಈಸ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಹೈ ಕಮಿಷನರ್ ಟು ಯುನೈಟೆಡ್ ಕಿಂಗ್ಡಮ್. ದ ಆನ್ಸರ್ ಈಸ್ ರುಚಿ ಘನಶ್ಯಾಮ್. ಯುನೈಟೆಡ್ ಕಿಂಗ್ಡಮ್ನ ನೂತನ ಹೈ ಕಮಿಷನರ್ ಆಗಿ ಯಾರು ನೇಮಕವಾದರು? ಉತ್ತರ, ರುಚಿ ಘನಶ್ಯಾಮ್. ಸ್ನೇಹಿತರೆ, ಈ ರುಚಿ ಘನಶ್ಯಾಮ್ ಅವರು 1982 ಬ್ಯಾಚ್ನ ಇಂಡಿಯನ್ ಫಾರಿನ್ ಸರ್ವಿಸ್, ಅಂದರೆ ಭಾರತೀಯ ವಿದೇಶಿ ಸೇವೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಈ ಹಿಂದೆ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದ ಹೈ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ನೇಹಿತರೆ, ದ ಥರ್ಡ್ ಕ್ವೆಶನ್ ಈಸ್ ವೇರ್ ವಾಸ್ ದ ವೆನ್ಯೂ ಆಫ್ ದಿ ಫಸ್ಟ್ ಸಾರ್ಕ್ ಅಗ್ರಿ ಕೋಆಪರೇಟಿವ್ ಬಿಸ್ನೆಸ್ ಫೋರಂ? ದ ಆನ್ಸರ್ ಈಸ್ ಕಠ್ಮಂಡು, ಇನ್ ನೇಪಾಳ್. 1st ಸಾರ್ಕ್ ಕೃಷಿ ಸಹಕಾರ ಉದ್ಯಮ ವೇದಿಕೆಯು ಎಲ್ಲಿ ಶುರುವಾಯಿತು? ಸ್ನೇಹಿತರೆ, ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ 1st ಸಾರ್ಕ್ ಕೃಷಿ ಸಹಕಾರ ಉದ್ಯಮ ವೇದಿಕೆ ಶುರುವಾಯಿತು. ಈ ವೇದಿಕೆಯ ಮುಖ್ಯ ಉದ್ದೇಶ ಏನಂದರೆ, ಸ್ನೇಹಿತರೆ, ಈ ದಕ್ಷಿಣ ಏಷ್ಯಾದಲ್ಲಿ ಸುಸ್ಥಿರ ಅಭಿವೃದ್ಧಿ 1 ಮತ್ತು 2 ಗುರಿಗಳನ್ನು ಸಾಧಿಸುವುದು. ಈ ಸಾಧಿಸುವ ಗುರಿಗಳೇನೆಂದರೆ ಕುಟುಂಬ ರೈತರ ಸಹಕಾರಿ ಸಂಘಟನೆಗಳನ್ನು ಸಂಘಟಿಸುವುದು ಮತ್ತು ಅವುಗಳನ್ನು ಬಲಪಡಿಸುವುದು. ಈ ಸಾರ್ಕ್ನ ಕೃಷಿ ಸಹಕಾರ ಉದ್ಯಮ ವೇದಿಕೆಯು ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿಯ ಬೆಂಬಲದೊಂದಿಗೆ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಫಂಡ್ ಇವುಗಳ ಸಹಕಾರದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ ಮತ್ತು ಏಷ್ಯನ್ ರೈತರ ಸಂಘದಿಂದ ಇದು ಸಹ ಸಂಘಟಿತವಾಗಿದೆ. ಸ್ನೇಹಿತರೆ, ದ ಫೋರ್ತ್ ಕ್ವೆಶನ್ ಈಸ್ ಹೂ ಇನಾಗರೇಟೆಡ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಓಪನ್ ಇನ್ನೋವೇಷನ್ ಮಾಡೆಲ್, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2019 ಥರ್ಡ್ ಎಡಿಷನ್? ದ ಆನ್ಸರ್ ಈಸ್ ಪ್ರಕಾಶ್ ಜಾವಡೇಕರ್, ಇನ್ ನ್ಯೂ ಡೆಲ್ಲಿ. ವಿಶ್ವದ ಅತಿದೊಡ್ಡ ಮುಕ್ತ ಅನ್ವೇಷಣಾ ಮಾದರಿಯಾದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2009 3rd ಆವೃತ್ತಿಯನ್ನು ಯಾರು ಉದ್ಘಾಟಿಸಿದರು? ಉತ್ತರ, ಪ್ರಕಾಶ್ ಜಾವಡೇಕರ್. ಇವರು ನವದೆಹಲಿಯಲ್ಲಿ ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದರು. ಸ್ನೇಹಿತರೆ, ಈ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಇದು ವಿದ್ಯಾರ್ಥಿಗಳಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವುದು ಹೇಗೆ ಮತ್ತು ಅವುಗಳನ್ನು ನಿಭಾಯಿಸುವುದು ಹೇಗೆ ಎಂಬುದು ಒಂದು ಉತ್ತಮ ವೇದಿಕೆಯನ್ನು ಒದಗಿಸುತ್ತದೆ. ಸ್ನೇಹಿತರೆ, ಇದರಗಳ ಮುಖ್ಯ ಗುರಿ ಚಿಕ್ಕ ಮಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ನವೀನ ಸಂಸ್ಕೃತಿಯನ್ನು ಅವರ ಮನಸ್ಸಿನಲ್ಲಿ ತುಂಬ ಪ್ರಯತ್ನವನ್ನು ಈ ವೇದಿಕೆಯು ನಡೆಸುತ್ತದೆ. ಸ್ನೇಹಿತರೆ, ದ ಫಿಫ್ತ್ ಕ್ವೆಶನ್ ಈಸ್ ವಿಚ್ ಆಫ್ ದ ಫಂಡಿಂಗ್ ಏಜೆನ್ಸಿ ಕಾಂಟ್ರಿಬ್ಯೂಟೆಡ್ $300 million $ ಟು ಎನರ್ಜಿ ಎಫಿಷಿಯನ್ಸಿ ಸ್ಕೇಲ್ ಅಪ್ ಪ್ರೋಗ್ರಾಮ್? ದ ಆನ್ಸರ್ ಈಸ್ ವರ್ಲ್ಡ್ ಬ್ಯಾಂಕ್. ಯಾವ ಹಣಕಾಸು ಸಂಸ್ಥೆಯು ಎನರ್ಜಿ ಎಫಿಷಿಯನ್ಸಿ ಸ್ಕೇಲ್ ಅಪ್ ಪ್ರೋಗ್ರಾಮ್ಗೆ $300 million $ ಕೊಡುಗೆಯಾಗಿ ನೀಡಿದೆ? ಉತ್ತರ, ವಿಶ್ವಬ್ಯಾಂಕ್. ಸ್ನೇಹಿತರೆ, ಈ ಭಾರತದ ಶಕ್ತಿ ಕ್ಷಮತೆ ಯೋಜನೆ ಇದನ್ನು ಉನ್ನತೀಕರಿಸಲು ವಿಶ್ವಬ್ಯಾಂಕ್ $300 million $ ಹಣವನ್ನು ಭಾರತಕ್ಕೆ ಕೊಡುಗೆಯಾಗಿ ನೀಡಿದೆ. ಈ ಯೋಜನೆಯ ಪ್ರಮುಖ ಅಂಶಗಳೇನೆಂದರೆ, ಸ್ನೇಹಿತರೆ,
ಎಲ್ಇಡಿ ಲೈಟ್ ಅಂದರೆ ಲೈಟ್ ಎಮಿಡಿಂಗ್ ಲೈಟ್ಗಳಿಗೆ ಮತ್ತು ಸೀಲಿಂಗ್ ಫ್ಯಾನ್ಗಳಿಗೆ ಸುಸ್ಥಿರ ಮಾರುಕಟ್ಟೆಯನ್ನು ಸೃಷ್ಟಿಸುವುದು. ಮತ್ತು ಈ ಉತ್ತಮ ಸಾಮರ್ಥ್ಯದ ಹವಾನಿಯಂತ್ರಣ ಮತ್ತು ಕೃಷಿಗೆ ಸಂಬಂಧಿಸಿದ ಪಂಪ್ ಸೆಟ್ಗಳನ್ನು ನಿರ್ಮಾಣ ಮಾಡಲು ಉದಯೋನ್ಮುಖ ಮಾರುಕಟ್ಟೆ ವಿಭಾಗಗಳಿಗೆ ಸುಸ್ಥಿರ ವ್ಯವಹಾರ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು ಸ್ನೇಹಿತರೆ. ನಂತರ ಈ ಸಾರ್ವಜನಿಕ ಬೀದಿ ದೀಪಗಳಲ್ಲಿ ಉತ್ತಮ ಮತ್ತು ರಚನಾತ್ಮಕವಾದ ಹೂಡಿಕೆಗಳಿಗೆ ಅನುವು ಮಾಡಿಕೊಡುವುದು. ಅಲ್ಲದೆ ಖಾಸಗಿ ಕ್ಷೇತ್ರದ ಇಂದಿನ ಸೇವಾ ಸಂಸ್ಥೆಗಳ ಮೂಲಕವೂ ಸೇರಿದಂತೆ ಶಕ್ತಿ ಸಾಮರ್ಥ್ಯದಲ್ಲಿ ಅಂದರೆ ಶಕ್ತಿ ಕ್ಷಮತೆಯಲ್ಲಿ ಖಾಸಗಿ ಕ್ಷೇತ್ರದ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದಾಗಿದೆ ಸ್ನೇಹಿತರೆ. ದ ಸಿಕ್ಸ್ತ್ ಕ್ವಶನ್ ಇಸ್ ವಿಚ್ ವಿಲ್ ಬಿ ಯೂಸ್ಡ್ ಆಸ್ ದಿ ಕ್ಯಾರಿಯಿಂಗ್ ವೆಹಿಕಲ್ ಫಾರ್ ಡ್ರೀಮ್ ಪ್ರಾಜೆಕ್ಟ್ ಗಗನ್ಯಾನ್. ದ ಆನ್ಸರ್ ಈಸ್ GSLV ಮಾರ್ಕ್ 3. ಸ್ನೇಹಿತರೆ, ಕನಸಿನ ಯೋಜನೆ ಗಗನಯಾನವನ್ನು ಸಾಗಿಸಲು ಬಳಸುವ ಉಡಾವಣಾ ವಾಹಕ ಯಾವುದು? GSLV ಮಾರ್ಕ್ 3. ಈ GSLVನ ವಿಸ್ತೃತ ರೂಪ ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3. ಇದೊಂದು ಇಸ್ರೋ ನಿರ್ಮಿತ ಭೂಸ್ಥಿರ ಉಪಗ್ರಹ ಉಡಾವಣಾ ವಾಹಕ ಸ್ನೇಹಿತರೆ. ಈ ಯೋಜನೆ ಮೂಲಕ ಭಾರತ ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳಿಸುವ ಒಂದು ಯೋಜನೆ ಇದಾಗಿದೆ ಸ್ನೇಹಿತರೆ. ಈ GSLV ಮಾರ್ಕ್ 3 ಇದರ ಒಟ್ಟು ತೂಕ ಬಂದುಬಿಟ್ಟು 640 ಟನ್ ಸ್ನೇಹಿತರೆ. ದ ಸೆವೆಂತ್ ಕ್ವಶನ್ ಈಸ್ ವಿತ್ ಹೂಮ್ ಇಂಡಿಯಾ ಜರ್ನಿ ಟು ಡೆವಲಪ್ ವ್ಯಾಕ್ಸಿನ್ ಫಾರ್ ಇನ್ಫ್ಲೂಯೆನ್ಸಾ. ದ ಆನ್ಸರ್ ಈಸ್ ಯುರೋಪಿಯನ್ ಯೂನಿಯನ್. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಯಾರೊಂದಿಗೆ ಸೇರಿಕೊಂಡಿತು? ಉತ್ತರ, ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ. ಸ್ನೇಹಿತರೆ, ಈ ಇನ್ಫ್ಲೂಯೆನ್ಸಾ ಎನ್ನುವುದು ಈ ಇನ್ಫ್ಲೂಯೆನ್ಸಾ ವೈರಸ್ ಎಂಬುವ ಮೂಲಕ ಹರಡುವ ಒಂದು ಮಾರಣಾಂತಿಕ ಕಾಯಿಲೆ ಸ್ನೇಹಿತರೆ. ಇದನ್ನು ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಈ ಲಸಿಕೆಯನ್ನು ಅಭಿವೃದ್ಧಿ ಮಾಡುವ ಜೊತೆಗೆ ಈ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಈ ಇನ್ಫ್ಲೂಯೆನ್ಸಾ ಅನ್ನೋ ಕಾಯಿಲೆಗೆ ಏನು ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಈ ಯೋಜನೆಗೆ Horizon 2020 ಎಂದು ಕರೆಯಲಾಗಿದೆ ಸ್ನೇಹಿತರೆ. ದ ಏಟ್ ಕ್ವಶನ್ ಈಸ್ ವಿಚ್ ಈಸ್ ದ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ಡ್ ಬೈ ಗೂಗಲ್ ಫಾರ್ ಪಬ್ಲಿಷಿಂಗ್ ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್? ದ ಆನ್ಸರ್ ಈಸ್ ನವಲೇಖ. ಭಾರತದ ಪ್ರಾದೇಶಿಕ ಭಾಷಾಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಪ್ರಕಟಿಸಲು ಗೂಗಲ್ನಿಂದ ಪರಿಚಿತವಾದ ವೇದಿಕೆ ಯಾವುದು ಸ್ನೇಹಿತರೆ? ಉತ್ತರ, ನವಲೇಖ. ದ ನೈನ್ತ್ ಕ್ವಶನ್ ಈಸ್ ಹೂ ಈಸ್ ದ ಫೇಮಸ್ ಬಾಂಗ್ಲಾದೇಶ್ ಜರ್ನಲಿಸ್ಟ್ ಹೂ ಗಾಟ್ ಮರ್ಡರ್ ರೀಸೆಂಟ್ಲಿ? ದ ಆನ್ಸರ್ ಈಸ್ ಸುವರ್ಣ ನುಡಿ. ಇತ್ತೀಚೆಗೆ ಕೊಲೆಯಾದ ಬಾಂಗ್ಲಾದೇಶದ ಪ್ರಸಿದ್ಧ ಪತ್ರಕರ್ತೆ ಯಾರು? ಉತ್ತರ, ಸುವರ್ಣ ನುಡಿ. ಸುವರ್ಣ ನುಡಿಯವರು ಇವರು ಬಾಂಗ್ಲಾದೇಶದ ಪ್ರಸಿದ್ಧ ಪತ್ರಕರ್ತೆಯಾಗಿದ್ದು ಇವರು ತಮ್ಮ 32ನೇ ವಯಸ್ಸಿನಲ್ಲಿ ಕೊಲೆಯಾದರು ಸ್ನೇಹಿತರೆ. ದ ಟೆಂತ್ ಕ್ವಶನ್ ಈಸ್ ಹೂ ಆರ್ ದಿ ವಿನ್ನರ್ಸ್ ಆಫ್ 2018 ಆಲ್ಬನಿ ಮೆಡಿಕಲ್ ಸೆಂಟರ್ ಪ್ರೈಸ್? ದ ಆನ್ಸರ್ ಈಸ್ ಜೇಮ್ಸ್ ಅಲಿಸನ್, ಕಾಲ್ ಜೂನ್, ಸ್ಟೀವನ್ ರೋಸನ್ಬರ್ಗ್. 2018 ಆಲ್ಬನಿ ಮೆಡಿಕಲ್ ಸೆಂಟರ್ ಪ್ರೈಸ್ನ ವಿಜಯಶಾಲಿಗಳು ಯಾರು? ಉತ್ತರ, ಜೇಮ್ಸ್ ಅಲಿಸನ್, ಕಾಲ್ ಜೂನ್ ಮತ್ತು ಸ್ಟೀವನ್ ರೋಸನ್ಬರ್ಗ್. ಸ್ನೇಹಿತರೆ, ಇದು ಈ ಆಲ್ಬನಿ ಮೆಡಿಕಲ್ ಸೆಂಟರ್ ಪ್ರೈಸ್ ಅಮೇರಿಕಾದಲ್ಲಿ ವೈದ್ಯಕೀಯ ಮತ್ತು ಜೀವವೈದ್ಯಕೀಯ ಸಂಶೋಧನೆಗೆ ಸೇವೆ ಸಲ್ಲಿಸಿದ ವಿಜ್ಞಾನಿಗಳಿಗೆ ನೀಡುವ ಪ್ರಶಸ್ತಿ ಸ್ನೇಹಿತರೆ. ಈ ಮೇಲಿನ ವಿಜ್ಞಾನಿಗಳು ಕ್ಯಾನ್ಸರ್ ಕಾಯಿಲೆಗೆ ನಡೆಸಿದ ಸಂಶೋಧನೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ನೌ ಫ್ರಮ್ ದಿಸ್ ಸ್ಲೈಡ್ ವಿ ಕನ್ಕ್ಲೂಡ್ ದಿಸ್ ಸೆಷನ್ ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ವಿತ್ ನ್ಯೂ ಟಾಪಿಕ್ಸ್ ವಿತ್ ಅನದರ್ ಸೆಷನ್. ಥ್ಯಾಂಕ್ ಯು ಫ್ರೆಂಡ್ಸ್.